ಸಿಂಧು ನದಿ, ಗಂಗಾ ನದಿ ಮತ್ತು ಗೋದಾವರಿ ನದಿಗಳ ನಂತರ ಬರ್ತಕ್ಕಂತಹ ಮತ್ತೊಂದು ಪ್ರಮುಖ ನದಿ ಯಾವುದು ಅಂತಂದ್ರೆ ಅದುವೆ ನರ್ಮದಾ ನದಿ. ನರ್ಮದಾ ನದಿಯ ವಿಶೇಷತೆ ಎಂದರೆ ಭಾರತ ದೇಶದಲ್ಲಿ ಪಶ್ಚಿಮ ದಿಕ್ಕಿಗೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವ ಅತಿ ದೊಡ್ಡದಾದ ಹಾಗೂ ಅತಿ ಉದ್ದವಾದ ನದಿ ಯಾವುದು ಅಂದ್ರೆ ಈ ನರ್ಮದಾ ನದಿ. ಭಾರತದಲ್ಲಿ ಪಶ್ಚಿಮ ದಿಕ್ಕಿಗೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವ ಅತಿ ದೊಡ್ಡದಾದ ಹಾಗೂ ಅತಿ ಉದ್ದವಾದ ನದಿ ಯಾವುದು ಅಂದ್ರೆ ನರ್ಮದಾ ನದಿ. ಈ ನರ್ಮದಾ ನದಿಯು ದೇಶದ ಮಧ್ಯಭಾಗದಲ್ಲಿ ಹರಿದು ಹೋಗುವುದರಿಂದಾಗಿ ಭಾರತವನ್ನ ಎರಡು ಭಾಗಗಳಾಗಿ ವಿಂಗಡಿಸುತ್ತದೆ. ಅಂದ್ರೆ ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನಾಗಿ ಎರಡು ಭಾಗಗಳನ್ನಾಗಿ ವಿಂಗಡಿಸುವಂತ ನದಿ ವ್ಯವಸ್ಥೆ ಯಾವುದು ಅಂದ್ರೆ ನರ್ಮದಾ ನದಿ. ನರ್ಮದಾ ನದಿ, ನರ್ಮದಾ ಎಂದರೆ ಕರುಣಾಮಯಿ ಎಂದರ್ಥ. ನರ್ಮದಾ ಎಂದರೆ ಈ ಶಬ್ದಶದ ಅರ್ಥ ಕರುಣಾಮಯಿ ಎಂದರ್ಥ. ನರ್ಮದಾ ಎಂದರೆ ಕರುಣಾಮಯಿ ಎಂದರ್ಥ. ಅದೇ ರೀತಿಯಾಗಿ ನರ್ಮದಾ ನದಿಗೆ ಇರುವ ಮತ್ತೊಂದು ಹೆಸರು ಯಾವುದು ಅಂದ್ರೆ ಅದುವೆ ರೇವಾ ಎಂದು ಕರೆಯುತ್ತಾರೆ. ನರ್ಮದಾ ನದಿಯ ಮತ್ತೊಂದು ಹೆಸರು ಯಾವುದಪ್ಪ ಅಂದ್ರೆ ರೇವಾ. ಈ ನರ್ಮದಾ ನದಿಯನ್ನ ರೇವಾ ನದಿ ಅಂತಲೂ ಕೂಡ ಕರೆಯುತ್ತಾರೆ ಅನ್ನುವಂಥದ್ದು. ನರ್ಮದಾ ನದಿಯು ಮಧ್ಯಪ್ರದೇಶ ರಾಜ್ಯದ ಅನುಪೂರ್ ಜಿಲ್ಲೆಯ ಅಮರಕಂಟಕ ಎಂಬಲ್ಲಿ ಉಗಮವಾಗಿ ಮುಂದೆ ಈ ನದಿಯು ಮಧ್ಯಪ್ರದೇಶ ರಾಜ್ಯದ ಜಬಲ್ಪುರ್ ನಗರಗಳ ಮೂಲಕ ಹರಿದು ಪಶ್ಚಿಮ ದಿಕ್ಕಿಗೆ ಹರಿದು 1312 ಕಿಲೋಮೀಟರ್ಗಳಷ್ಟು ಉದ್ದವಾಗಿ ಹರಿದು ಗುಜರಾತ್ ರಾಜ್ಯದ ಪಶ್ಚಿಮದ ಕರಾವಳಿ ಬರೂಜಿನ ಸಮೀಪ ಅರಬ್ಬಿ ಸಮುದ್ರವನ್ನು ಸೇರುವ ಪ್ರಮುಖ ನದಿ ವ್ಯವಸ್ಥೆ ಯಾವುದು ಅಂದ್ರೆ ಅದುವೆ ನರ್ಮದಾ ನದಿ. ಗುಜರಾತಿನ ಬರೂಜಿನ ಸಮೀಪ ಅರಬ್ಬಿ ಸಮುದ್ರವನ್ನು ಸೇರುವ ನದಿಯಾಗಿದೆ. ಈ ನದಿಯು ಆಳವಾದ ಕಣಿವೆ ಮೂಲಕ ಅತಿ ವೇಗವಾಗಿ ಹರಿದು ಬರುವುದರಿಂದಾಗಿ ಹ್ವಿ ಆಕಾರದ ಕಣಿವೆಯನ್ನ ನಾವು ರಿಫ್ಟ್ ವ್ಯಾಲಿ ಕಣಿವೆ ಅಂತ ಕರಿತೀವಿ ಫ್ರೆಂಡ್ಸ್. ಇದು ಹ್ವಿ ಆಕಾರದ ಅತಿ ಆಳವಾದ ತಗ್ಗಾದ ಕಣಿವೆಯಲ್ಲಿ ವೇಗವಾಗಿ ಹರಿದು ಬರುವುದರಿಂದಾಗಿ ಅದು ಹೊತ್ತು ತಂದಂತ ಮೆಕ್ಕಲು ಮಣ್ಣನ್ನ ಗುಜರಾತಿನ ಈ ಬರೂಜಿನ ಸಮೀಪದಲ್ಲಿ ಸಂಗ್ರಹಿಸುವುದರಿಂದಾಗಿ ಆ ಬರೂಜಿನ ಸಮೀಪ ಒಂದು ಸುಂದರವಾದ ದ್ವೀಪ ನಿರ್ಮಾಣಗೊಂಡಿದೆ. ಆ ದ್ವೀಪವನ್ನ ಆಲಿಯಾ ಬೆಟ್ ದ್ವೀಪವೆಂದು ಕರೆಯುತ್ತೇವೆ. ಗುಜರಾತಿನ ಬರೂಜಿನ ಸಮೀಪದಲ್ಲಿ ನರ್ಮದಾ ನದಿಯು ಈ ನರ್ಮದಾ ನದಿಯು ನಿರ್ಮಿಸಿರುವಂತಹ ಒಂದು ಸುಂದರವಾದ ದ್ವೀಪ ಯಾವುದು ಅಂದ್ರೆ ಅದುವೇ ಆಲಿಯಾ ಬೆಟ್ ದ್ವೀಪವಾಗಿದೆ. ನರ್ಮದಾ ನದಿಯು ಅತಿ ಹೆಚ್ಚು ಮೆಕ್ಕಲು ಮಣ್ಣನ್ನು ಹೊತ್ತು ತಂದರೂ ಕೂಡ ಅದು ಒಂದು ವೇಳೆ ಎಲ್ಲ ಮೆಕ್ಕಲು ಮಣ್ಣನ್ನು ಸಂಗ್ರಹಿಸುತ್ತಾ ಹೋಗಿದ್ದರೆ ಅಲ್ಲಿ ಒಂದು ಅತಿ ದೊಡ್ಡದಾದ ನದಿಮುಖಜ ಭೂಮಿಯ ನಿರ್ಮಾಣಗೊಳ್ಳಬೇಕಾಗಿತ್ತು. ಆದರೆ ಇಲ್ಲಿ ನದಿಮುಖಜ ಭೂಮಿಯು ನಿರ್ಮಾಣಗೊಳ್ಳುವುದಿಲ್ಲ. ಯಾಕೆ ಅಂದರೆ ನರ್ಮದಾ ನದಿಯು ಎಷ್ಟೇ ಮೆಕ್ಕಲು ಮಣ್ಣನ್ನು ಹೊತ್ತು ತಂದರೂ ಕೂಡ ಈ ಗುಜರಾತಿನ ಬರೂಜಿನ ಸಮೀಪದಲ್ಲಿ ಅರಬ್ಬಿ ಸಮುದ್ರದಲ್ಲಿ ತಂದು ಹಾಕುವುದರಿಂದಾಗಿ ನಮ್ಮ ದೇಶದಲ್ಲಿ ಅತಿ ಎತ್ತರವಾದ ಸಮುದ್ರದ ಅಲೆಗಳು ಅಪ್ಪಳಿಸುವ ಕರಾವಳಿ ತೀರ ಯಾವುದು ಅಂದ್ರೆ ಅದುವೇ ಕ್ಯಾಂಬತ್ ಕರಾವಳಿಯ ತೀರ ಗುಜರಾತ್. ಹೀಗಾಗಿ ಅತಿ ಎತ್ತರದ ಸಮುದ್ರ ಅಲೆಗಳು ಅಲ್ಲಿ ಅಪ್ಪಳಿಸುವುದರಿಂದಾಗಿ ಇದು ಹೊತ್ತು ತಂದಂತಹ ಎಲ್ಲ ಮೆಕ್ಕಲು ಮಣ್ಣನ್ನ ಆ ನದಿಯ ಅಲೆಗಳು ಸಮುದ್ರದ ಅಲೆಗಳು ಕತ್ತರಿಸಿ ಅದನ್ನು ಸಮುದ್ರಕ್ಕೆ ಎಳೆದುಕೊಂಡು ಹೋಗುತ್ತವೆ ಅಥವಾ ಸಮುದ್ರದ ಪಾಲನ್ನಾಗಿ ಮಾಡುವುದರಿಂದ ಇಲ್ಲಿ ಯಾವುದೇ ನದಿಮುಖಜ ಭೂಮಿಯು ನಿರ್ಮಾಣಗೊಂಡಿಲ್ಲ. ಅದಕ್ಕೆ ಬದಲಾಗಿ ಒಂದು ಸಣ್ಣದಾದ ದ್ವೀಪ ನಿರ್ಮಾಣಗೊಂಡಿದೆ. ಅದುವೇ ಆಲಿಯಾ ಬೆಟ್ ಎಂಬ ದ್ವೀಪ ಎಂಬ ದ್ವೀಪವನ್ನು ನಿರ್ಮಿಸಿದೆ ಅಂತಕ್ಕಂಥದ್ದು ಫ್ರೆಂಡ್ಸ್. ಇದುವಾಗ ನರ್ಮದಾ ನದಿಯು ತನ್ನ ನದಿ ಪಾತ್ರದಲ್ಲಿ ಅಂದ್ರೆ ತಾನು ಹರಿದು ಹೋಗುವಂತಹ ನದಿಯ ಪಾತ್ರದಲ್ಲಿ ಪ್ರಮುಖವಾಗಿ ಮೂರು ಜಲಪಾತಗಳನ್ನು ನಿರ್ಮಿಸಿದೆ ಅಂತಕ್ಕಂಥದ್ದು. ಆ ಮೂರು ಜಲಪಾತಗಳು ಯಾವುವು ಅಂತಂದ್ರೆ ಒಂದು ಧುವಂಧರ ಜಲಪಾತ, ಎರಡು ಕಪಿಲಧರ ಜಲಪಾತ, ಮೂರು ಧರ್ದಿ ಎಂಬ ಜಲಪಾತಗಳನ್ನ ನಿರ್ಮಿಸಿದೆ. ಒಂದು ಧುವಂಧರ ಜಲಪಾತ, ಎರಡು ಕಪಿಲಧರ ಜಲಪಾತ. ಅದೇ ರೀತಿಯಾಗಿ ಮೂರನೇದಾಗಿ ಬರ್ತಕ್ಕಂಥದ್ದು ಧರ್ದಿ. ಧುವಂಧರ, ಕಪಿಲಧರ ಮತ್ತು ದರ್ದಿ ಎಂಬ ಮೂರು ಸಣ್ಣ ಪ್ರಮಾಣದ ಮಧ್ಯಮ ಗಾತ್ರದ ಜಲಪಾತಗಳನ್ನು ನಿರ್ಮಿಸಿದೆ. ಒಂದು ಪ್ರಶ್ನೆ ರೈಸ್ ಆಗ್ತದ, ಯಾಕೆ ನರ್ಮದಾ ನದಿಯು ಅತಿ ಚಿಕ್ಕ ಗಾತ್ರದ ಅತಿ ಕಡಿಮೆ ಎತ್ತರದ ಜಲಪಾತಗಳನ್ನು ನಿರ್ಮಿಸಿದೆ ಅಂತಂದ್ರೆ ಈ ನರ್ಮದಾ ನದಿ ಹರಿಯುವುದೇ ಹ್ವಿ ಆಕಾರದ ರಿಫ್ಟ್ ವ್ಯಾಲಿಯ ಮೂಲಕ ತಗ್ಗಿನಲ್ಲಿ ಹರಿಯುವಂತ ನದಿಯಾಗಿದ್ದರಿಂದಾಗಿ ಅದು ಅಷ್ಟು ಎತ್ತರವಾದ ಜಲಪಾತಗಳನ್ನು ಯಾವುದನ್ನು ನಿರ್ಮಿಸಿಲ್ಲ. ಅದಕ್ಕೆ ಬದಲಾಗಿ
ಚಿಕ್ಕ ಪ್ರಮಾಣದ ಸಣ್ಣ ಪ್ರಮಾಣದ ಮಧ್ಯಮ ಗಾತ್ರದ ಜಲಪಾತಗಳನ್ನು ನಿರ್ಮಿಸಿದೆ ಅನ್ನುವಂಥದ್ದು. ಈ ನರ್ಮದಾ ನದಿಯು ವಿಂಧ್ಯ ಪರ್ವತ ಮತ್ತು ಸಾತ್ಪುರ ಪರ್ವತಗಳ ಮಧ್ಯಭಾಗದಲ್ಲಿ ಹರಿಯುವಂತಹ ನದಿಯಾಗಿದೆ. ನರ್ಮದಾ ನದಿಯು ವಿಂಧ್ಯ ಪರ್ವತ ಮತ್ತು ಸಾತ್ಪುರ ಶ್ರೇಣಿಗಳ ಮಧ್ಯದಲ್ಲಿ ಹರಿದು ಹೋಗುವಂತಹ ನದಿ ವ್ಯವಸ್ಥೆ ಆಗಿದೆ ಅನ್ನುವಂಥದ್ದು ಫ್ರೆಂಡ್ಸ್. ಈ ನರ್ಮದಾ ನದಿಯ ಪ್ರಮುಖ ಉಪನದಿಗಳನ್ನು ನೋಡೋದಾದ್ರೆ, ಒಂದು ಭಾರಣೇರ್, ಎರಡು ಸೂಕ್ತ, ಮೂರು ತಾವಾದೂದಿ, ನಾಲ್ಕು ಬಂಜಾರ, ಇವು ಇದರ ಪ್ರಮುಖ ಉಪನದಿಗಳಾಗಿವೆ. ನರ್ಮದಾ ನದಿಯ ನಾಲ್ಕು ಪ್ರಮುಖ ಉಪನದಿಗಳು ಯಾವುವು ಅಂದರೆ, ಭಾರಣೇರ್ ಅತಿ ದೊಡ್ಡ ಉಪನದಿ, ಅದೇ ರೀತಿಯಾಗಿ ಸೂಕ್ತ, ತಾವಾದೂದಿ ಮತ್ತು ಬಂಜಾರ ಈ ನರ್ಮದಾ ನದಿಯ ಉಪನದಿಗಳು ಆಗಿವೆ ಅನ್ನುವಂಥದ್ದು ಫ್ರೆಂಡ್ಸ್. ಈ ನರ್ಮದಾ ನದಿಗೆ ಅಡ್ಡಲಾಗಿ ಭಾರತ ಸರ್ಕಾರ ಬೃಹತ್ ಪ್ರಮಾಣವಾದಂಥ ಮೂರು ಅಣೆಕಟ್ಟೆಗಳನ್ನು ನಿರ್ಮಿಸಿದೆ ಅನ್ನುವಂಥದ್ದು. ಆ ಮೂರು ಅಣೆಕಟ್ಟೆಗಳು ಯಾವುವು ಅಂತಂದರೆ, ಅವೇ ನರ್ಮದಾ ನದಿ ಕಣಿವೆ ಯೋಜನೆ, ಅಂತಕ್ಕಂಥದ್ದು ಫ್ರೆಂಡ್ಸ್. ನರ್ಮದಾ ನದಿ ಕಣಿವೆ ಯೋಜನೆಗಳು ಮೂರು ಯೋಜನೆಗಳು ಬರ್ತಾವಿಲ್ಲ. ಈ ನರ್ಮದಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಮೂರು ಬೃಹತ್ ಪ್ರಮಾಣದ ಅತಿ ದೊಡ್ಡದಾದ ಯೋಜನೆಗಳು ಅಥವಾ ಅಣೆಕಟ್ಟೆಗಳು ಯಾವುವು ಅಂತಂದ್ರೆ, ಮೊದಲನೇ ಬರ್ತಕ್ಕಂಥದ್ದು ಈ ನರ್ಮದಾ ನದಿ ಕಣಿವೆ ಯೋಜನೆಗಳೇ ಮೂರು ರಾಜ್ಯಗಳ ಜಂಟಿ ಯೋಜನೆಗಳಾಗಿವೆ, ನಾಲ್ಕು ರಾಜ್ಯಗಳ ಜಂಟಿ ಯೋಜನೆಗಳಾಗಿರ್ತಕ್ಕಂಥದ್ದು. ಒಂದು ಮಹಾರಾಷ್ಟ್ರ, ಎರಡು ಗುಜರಾತ್, ಮೂರು ರಾಜಸ್ಥಾನ್, ನಾಲ್ಕು ಮಧ್ಯಪ್ರದೇಶ. ನರ್ಮದಾ ನದಿ ಕಣಿವೆ ಯೋಜನೆಗಳಲ್ಲಿ ಪ್ರಮುಖ ಪಾಲುದಾರರಾಗಿರ್ತಕ್ಕಂಥ ರಾಜ್ಯಗಳು ಯಾವುವು ಅಂತಂದ್ರೆ, ಒಂದು ಮಹಾರಾಷ್ಟ್ರ, ಎರಡು ಗುಜರಾತ್, ಮೂರು ರಾಜಸ್ಥಾನ್, ನಾಲ್ಕು ಮಧ್ಯಪ್ರದೇಶ. ಈ ನಾಲ್ಕು ರಾಜ್ಯಗಳ ಜಂಟಿ ಸಹಭಾಗಿತ್ವದಲ್ಲಿ ನರ್ಮದಾ ನದಿಗೆ ಅಡ್ಡಲಾಗಿ ಪ್ರಮುಖವಾಗಿ ಮೂರು ದೊಡ್ಡದಾದ ಯೋಜನೆಗಳನ್ನು ನಿರ್ಮಿಸಲಾಗಿದೆ. ಇಲ್ಲಿ ಮೊದಲದಾಗಿ ಬರತಕ್ಕಂಥದ್ದು ಯೋಜನೆ ಯಾವುದು ಅಂತಂದ್ರೆ, ಅದುವೇ ನರ್ಮದಾ ಸರೋವರ ಯೋಜನೆ. ಈ ಅಣೆಕಟ್ಟೆಯನ್ನು ಅಥವಾ ಈ ಯೋಜನೆಯನ್ನ ಮಧ್ಯಪ್ರದೇಶದ ಮಾಂಡಸಾರ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿದೆ. ಮಧ್ಯಪ್ರದೇಶದ ಕಾಂಡೀವ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿದೆ ಅಂತಕ್ಕಂಥದ್ದು ಫ್ರೆಂಡ್ಸ್. ಇದು ಒಂದು. ಎರಡನೇ ಬರತಕ್ಕಂಥ ಯೋಜನೆ ಯಾವುದು ಅಂತಂದ್ರೆ, ಅದುವೇ ಓಂಕಾರೇಶ್ವರ ಅಥವಾ ಇಂದಿರಾಗಾಂಧಿ ಯೋಜನೆ. ನರ್ಮದಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರ್ತಕ್ಕಂಥ ಎರಡನೆಯ ಬೃಹತ್ ಯೋಜನೆ ಯಾವುದು ಅಂದ್ರೆ, ಅದುವೇ ಓಂಕಾರೇಶ್ವರ ಯೋಜನೆ ಅಥವಾ ಇಂದಿರಾಗಾಂಧಿ ಯೋಜನೆ ಎಂದು ಕರೆಯುತ್ತಾರೆ. ಈ ಯೋಜನೆಯನ್ನು ಕೂಡ ಈ ಮಧ್ಯಪ್ರದೇಶದ ಕಾಂಡೀವ ಜಿಲ್ಲೆಯಲ್ಲಿಯೇ ನಿರ್ಮಿಸಲಾಗಿದೆ. ಅನ್ನುವಂಥದ್ದು. ಇನ್ನು ಈ ನರ್ಮದಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಜಗತ್ತಿನ ಎರಡನೆಯ ದೊಡ್ಡದಾದ ಯೋಜನೆ ಯಾವುದು ಅಂತಂದ್ರೆ, ಅದುವೇ ಸರ್ದಾರ್ ಸರೋವರ ಯೋಜನೆ. ಸರ್ದಾರ್ ಸರೋವರ ಯೋಜನೆ ಎಸ್. ಈ ಯೋಜನೆಯನ್ನ ಗುಜರಾತ್ನ ಕೇವಾಡಿಯಾ ಎಂಬಲ್ಲಿ ನಿರ್ಮಿಸಲಾಗಿರುವ ಜಗತ್ತಿನ ಅತಿ ದೊಡ್ಡದಾದ ಎರಡನೇ ಯೋಜನೆ ಯಾವುದು ಅಂದ್ರೆ, ಅದುವೇ ಈ ನರ್ಮದಾ ನದಿಗೆ ಕಟ್ಟಲಾಗಿ ನಿರ್ಮಿಸಲಾದ ಯೋಜನೆ ಆಗಿದೆ ಅನ್ನುವಂಥದ್ದು ಫ್ರೆಂಡ್ಸ್. ಇಲ್ಲಿ ಈ ಸರ್ದಾರ್ ಸರೋವರ ಯೋಜನೆ ಪ್ರಮುಖವಾಗಿ ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿರುವಂತಹ ಒಂದು ವಿಷಯ, ಸರ್ದಾರ್ ಸರೋವರ ಯೋಜನೆಯ ಒಟ್ಟು ಎತ್ತರ ಎಷ್ಟಪ್ಪ ಅಂದ್ರೆ 163 ಮೀಟರ್ಗಳಷ್ಟು ಇದು ಎತ್ತರವಾಗಿದೆ. 163 ಮೀಟರ್ಗಳಷ್ಟು ಎತ್ತರವಾಗಿದ್ದು ಇದು ಜಗತ್ತಿನ ಎರಡನೇ ದೊಡ್ಡದಾದ ಯೋಜನೆ ಆಗಿದೆ ಅನ್ನುವಂಥದ್ದು ಫ್ರೆಂಡ್ಸ್. ಹಾಗಾದ್ರೆ ಈ ಸರ್ದಾರ್ ಸರೋವರ ಯೋಜನೆಗೆ ಅಡಿಗಲನ್ನು ಹಾಕಿದವರು ಯಾರು ಅಂದ್ರೆ, 1963 ಅವಧಿಯಲ್ಲಿ ಅಂದಿನ ಪ್ರಧಾನಮಂತ್ರಿ ಆಗಿದ್ದಕ್ಕಂತಹ ಜವಾಹರಲಾಲ್ ನೆಹರು ಅವರು. ಇದು ಪೂರ್ಣಗೊಂಡಿದ್ದು 2017 ಎಸ್. ಹೀಗೆ ಬಹು ನಿಧಾನಗತಿಯಲ್ಲಿ ಪ್ರಾರಂಭಗೊಂಡಿರ್ತಕ್ಕಂಥ ಯೋಜನೆ ಯಾವುದು ಅಂದ್ರೆ, ಈ ಸರ್ದಾರ್ ಸರೋವರ ಯೋಜನೆ ಆಗಿದೆ. ಅನ್ನುವಂಥದ್ದು ಫ್ರೆಂಡ್ಸ್. ಜಗತ್ತಿನ ಅತಿ ದೊಡ್ಡದಾದ ಯೋಜನೆ ಯಾವುದು ಅಂದ್ರೆ, ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಕೊಲರಾಡೋ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರ್ತಕ್ಕಂಥ ಗ್ರ್ಯಾಂಡ್ ಕ್ಯಾನಿಯನ್ ಅಣೆಕಟ್ಟು. ಗ್ರ್ಯಾಂಡ್ ಕ್ಯಾನಿಯನ್ ಅಣೆಕಟ್ಟು ಜಗತ್ತಿನ ಅತಿ ದೊಡ್ಡದಾದ ಯೋಜನೆಯಾಗಿದೆ. ಜಗತ್ತಿನ ಅತಿ ಎತ್ತರವಾದ ಯೋಜನೆ ಯಾವುದು ಅಂತಂದ್ರೆ, ಜಿನ್ಪಿಂಗ್ ಡ್ಯಾಮ್. ಇದನ್ನು ಇತ್ತೀಚೆಗೆ ಚೀನಾದಲ್ಲಿ ನಿರ್ಮಿಸಲಾಗಿದೆ ಅಂತಕ್ಕಂಥದ್ದು. ಇದು ಜಗತ್ತಿನ ಅತಿ ಎತ್ತರವಾದ ಅಣೆಕಟ್ಟು, ಜಿನ್ಪಿಂಗ್ ಡ್ಯಾಮ್.
ಇನ್ನು ಜಗತ್ತಿನ ಅತಿ ದೊಡ್ಡದಾದ ಅಣೆಕಟ್ಟು ಯಾವುದು ಅಂತಂದ್ರೆ ಗ್ರ್ಯಾಂಡ್ ಕ್ಯಾನಿಯನ್ ಅಣೆಕಟ್ಟು ಕೊಲರಾಡೋ ನದಿಗೆ ಅಡ್ಡಲಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ನಿರ್ಮಿಸಲಾಗಿದೆ. ಇನ್ನು ಭಾರತ ದೇಶದಲ್ಲಿ ಕಂಡು ಬರತಕ್ಕಂತಹ ಅತಿ ದೊಡ್ಡದಾದ ಡ್ಯಾಮ್ ಯಾವುದು ಅಂತಂದ್ರೆ ಸರ್ದಾರ್ ಸರೋವರ ಅಣೆಕಟ್ಟು ಗುಜರಾತ್. ಇನ್ನು ಅತಿ ಎತ್ತರವಾದ ಅಣೆಕಟ್ಟೆ ಯಾವುದು ಅಂತಂದ್ರೆ ತೆಹರಿ ಅಣೆಕಟ್ಟೆ. ಯಾವುದು ತೆಹರಿ ಅಣೆಕಟ್ಟೆ? ಈ ತೆಹರಿ ಅಣೆಕಟ್ಟೆ ಎತ್ತರ 260.5 ಮೀಟರ್ಗಳು. ಇದನ್ನು ಉತ್ತರಾಖಂಡ್ ರಾಜ್ಯದಲ್ಲಿ ತೆಹರಿ ಜಿಲ್ಲೆಯಲ್ಲಿ ಭಾಗೀರಥಿ ನದಿಗೆ ಅಡ್ಡಲಾಗಿ ರಷ್ಯಾ ದೇಶದ ತಂತ್ರಜ್ಞಾನದ ನೆರವಿನ ಮೂಲಕ ಸಹಕಾರದ ಮೂಲಕ ನಿರ್ಮಿಸಲಾಗಿರುವಂತಹ ಒಂದು ಯೋಜನೆಯಾಗಿದೆ ಅಂತಕ್ಕಂಥದ್ದು ಫ್ರೆಂಡ್ಸ್. ಇದು ಈ ನರ್ಮದಾ ನದಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ. ಎಸ್, ಇಲ್ಲಿ ಈ ನರ್ಮದಾ ನದಿಗೆ ಅಡ್ಡಲಾಗಿ ಈ ಸರ್ದಾರ್ ಸರೋವರ ಯೋಜನೆ, ಅದೇ ರೀತಿಯಾಗಿ ಓಂಕಾರೇಶ್ವರ ಅಥವಾ ಇಂದಿರಾಗಾಂಧಿ ಯೋಜನೆ ಹಾಗೂ ಸರ್ದಾರ್ ಸರೋವರ ಯೋಜನೆಗಳನ್ನು ನಿರ್ಮಿಸುವುದರ ವಿರುದ್ಧವಾಗಿ ಬಹುದಿನಗಳ ಕಾಲ ದೀರ್ಘವಾಗಿ ಹೋರಾಟವನ್ನು ಪ್ರಾರಂಭಿಸಿದರು ಯಾರು ಅಂದರೆ ಅವರೇ ಭಾರತ ಕಂಡ ಖ್ಯಾತ ಪರಿಸರ ಹೋರಾಟಗಾರ್ತಿ ಮೇಧಾ ಪಾಟ್ಕರ್. ಭಾರತ ಕಂಡ ಖ್ಯಾತ ಪರಿಸರ ಹೋರಾಟಗಾರ್ತಿ ಯಾರಪ್ಪ ಅಂತಂದ್ರೆ ಮೇಧಾ ಪಾಟ್ಕರ್. ಬಹಳಷ್ಟು ಸಾರಿ ಸಿವಿಲ್ PSI ಎಕ್ಸಾಮ್ಗಳಲ್ಲಿ ಕೇಳಲಾಗಿರುವಂತಹ ಪ್ರಶ್ನೆ, ನರ್ಮದಾ ಬಚಾವೋ ಆಂದೋಲನವನ್ನು ಪ್ರಾರಂಭಿಸಿದರು ಯಾರು ಅಂತ ಕೇಳಿದ್ರು ಸ್ನೇಹಿತರೆ, ಅವರೇ ಮೇಧಾ ಪಾಟ್ಕರ್. ಈ ಮೇಧಾ ಪಾಟ್ಕರ್ ಅವರು ದೇಶ ಕಂಡ ಖ್ಯಾತ ಪರಿಸರ ಹೋರಾಟಗಾರ್ತಿಯಾಗಿದ್ದು ಇವರು ಆರಂಭಿಸಿರುವಂತಹ ಒಂದು ಅಭಿಯಾನ, ಒಂದು ಚಳವಳಿ ಯಾವುದು ಅಂದ್ರೆ ಅದುವೇ ನರ್ಮದಾ ಬಚಾವೋ ಆಂದೋಲನ. ನರ್ಮದಾ ಬಚಾವೋ ಆಂದೋಲನವನ್ನ ಇವರು ಪ್ರಾರಂಭಿಸಿದ್ದಾರೆ. ಅಂದ್ರೆ ನರ್ಮದೆಯನ್ನು ಉಳಿಸಿರಿ ಅನ್ನುವಂತ ಒಂದು ವಿಶೇಷತೆ, ನರ್ಮದೆಯನ್ನ ಉಳಿಸಿರಿ ಅನ್ನುವಂತಹ ವಿಶೇಷತೆ ಫ್ರೆಂಡ್ಸ್. ಯಾಕೆ ಈ ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ಟುವಂತ ಯೋಜನೆಗಳಿಗೆ ಈ ಮೇಧಾ ಪಾಟ್ಕರ್ ಅವರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ರಪ್ಪ ಅಂತಂದ್ರೆ, ಈ ಅಣೆಕಟ್ಟೆಗಳ ಕಟ್ಟುವುದರಿಂದಾಗಿ ಸಾವಿರಾರು ಹೆಕ್ಟೇರ್ ಅರಣ್ಯಗಳ ಒಂದು ನಾಶ, ಸಂಪೂರ್ಣವಾಗಿ ಶಾಶ್ವತವಾಗಿ ನೀರಿನಲ್ಲಿ ಮುಳುಗುತ್ತಿರುವಂತಹ ಒಂದು ಅರಣ್ಯ, ಅದೇ ರೀತಿಯಾಗಿ ಅರಣ್ಯಗಳಲ್ಲಿ ಬದುಕುತ್ತಿರುವಂತಹ ಬುಡಕಟ್ಟು ಜನಾಂಗಗಳ ಹೋರಾಟಗಳಿಗಾಗಿ, ಅವರ ಹಕ್ಕುಗಳ ಹೋರಾಟಕ್ಕಾಗಿ ಈ ಮೇಧಾ ಪಾಟ್ಕರ್ ಅವರು ಈ ನರ್ಮದಾ ಬಚಾವೋ ಅನ್ನುವಂಥ ಒಂದು ಆಂದೋಲನವನ್ನು ಪ್ರಾರಂಭಿಸಿದರು ಅನ್ನುವಂಥದ್ದು ಫ್ರೆಂಡ್ಸ್. ಇದು ಈ ನರ್ಮದಾ ನದಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂದ್ರೆ ಮತ್ತೊಂದು ನದಿ ವ್ಯವಸ್ಥೆ ಫ್ರೆಂಡ್ಸ್ ಅದು ಯಾವುದಪ್ಪ ಅಂದ್ರೆ ತಾಪಿ ಅಥವಾ ತಪತಿ ನದಿ ವ್ಯವಸ್ಥೆ. ದೇಶದಲ್ಲೇ ಪಕ್ಷಿಮಿದಿಕೆ ಹರಿಯುವಂತಹ ಎರಡನೇ ದೊಡ್ಡದಾದ ಹಾಗೂ ಅತಿ ಎರಡನೇ ಉದ್ದವಾದ ನದಿ ಯಾವುದು ಅಂದ್ರೆ ಅದುವೇ ತಾಪಿ ಅಥವಾ ತಪತಿ ನದಿ. ತಾಪಿ ಅಥವಾ ತಪತಿ ನದಿ ಫ್ರೆಂಡ್ಸ್, ಈ ತಾಪಿ ಅಥವಾ ತಪತಿ ನದಿ ಹರಿಯುವಂತಹ ಒಟ್ಟು ಉದ್ದ ಎಷ್ಟಪ್ಪ ಅಂದ್ರೆ 725 ಕಿಲೋಮೀಟರ್ಗಳು. 725 ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ. ವಿಶೇಷತೆ, ಭಾರತ ದೇಶದಲ್ಲಿ ನರ್ಮದಾ ನದಿಯ ನಂತರ ಪಕ್ಷಿಮಿದಿಕೆಗೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವಂತಹ ಎರಡನೇ ಅತಿ ದೊಡ್ಡದಾದ ಅತಿ ಉದ್ದವಾದ ನದಿ ಯಾವುದು ಅಂದ್ರೆ ಈ ತಾಪಿ ಅಥವಾ ತಪತಿ ನದಿ. ತಾಪಿ ಅಥವಾ ತಪತಿ ಎಂದರೆ ಸೂರ್ಯನ ಮಗಳು ಎಂದರ್ಥ. ತಾಪಿ ಅಥವಾ ತಪತಿ ಎಂದರೆ ಸೂರ್ಯನ ಮಗಳು ಎಂದರ್ಥ. ಸೂರ್ಯನ ಮಗಳು ಎಂದರ್ಥ. ಹಾಗಾದ್ರೆ ಈ ತಪತಿ ನದಿಯು ಎಲ್ಲಿ ಉಗಮಗೊಳ್ಳುತ್ತದ, ಎಲ್ಲಿ ಅರಬ್ಬಿ ಸಮುದ್ರವನ್ನು ಸೇರ್ತದ? ಇದರ ವಿಶೇಷತೆ ಏನಪ್ಪ ಅಂದ್ರೆ ತಾಪಿ ನದಿಯು ಮಧ್ಯಪ್ರದೇಶದ ಬೇತುಲ್ ಜಿಲ್ಲೆಯ ಮಧ್ಯಪ್ರದೇಶ ರಾಜ್ಯದ ಬೇತುಲ್ ಮುಲ್ತಾಯಿ ಎಂಬಲ್ಲಿ ಉಗಮವಾಗಿ ಮುಂದೆ ಇದು ಕಣಿವೆಗಳ ಮೂಲಕ ಹರಿಯುತ್ತಾ ಪಕ್ಷಿಮಾಭಿಮುಖವಾಗಿ ಹರಿದು ಗುಜರಾತಿನ ಸೂರತ್ ರಾಜ್ಯದ ಪಕ್ಷಿಮದ ಕರಾವಳಿ ಸೂರತ್ ವಜ್ರದ ವ್ಯಾಪಾರಕ್ಕೆ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಸ್ಥಳ ಸ್ನೇಹಿತರ. ಇದು ಗುಜರಾತ್ ರಾಜ್ಯದ ಸೂರತ್ನ ಸಮೀಪ ಅರಬ್ಬಿ ಸಮುದ್ರವನ್ನು ಸೇರುವಂತಹ ಪ್ರಮುಖ ನದಿ ಯಾವುದು ಅಂದ್ರೆ ತಾಪಿ ಅಥವಾ ತಪತಿ ನದಿಯಾಗಿದೆ. ಈ ತಾಪಿ ಅಥವಾ ತಪತಿ ನದಿಯು ಯಾವ ಶ್ರೇಣಿಗಳ ಮಧ್ಯದಲ್ಲಿ ಹರಿದು ಬರುವ ನದಿಯಾಗಿದೆ ಎಂದು ಬಹಳಷ್ಟು ಸಾರಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗಿರುವಂತಹ ಪ್ರಶ್ನೆ. ಎಸ್, ಈ ತಾಪಿ ನದಿಯು ಸಾತ್ಪುರ ಶ್ರೇಣಿ ಹಾಗೂ ಅಜಂತ ಶ್ರೇಣಿಗಳ ಮಧ್ಯದಲ್ಲಿ ಹುಟ್ಟಿ ಹರಿಯುವಂತಹ ನದಿಯಾಗಿದೆ. ತಾಪಿ ನದಿಯು ಸಾತ್ಪುರ ಶ್ರೇಣಿ ಹಾಗೂ ಅಜಂತ ಶ್ರೇಣಿಗಳ ಮಧ್ಯದಲ್ಲಿ ಹುಟ್ಟಿ ಬರುವಂತಹ ಒಂದು ನದಿ ಆಗಿದೆ ಅಂತಕ್ಕಂಥದ್ದು. ಯಾವ ರೀತಿಯಾಗಿ ನರ್ಮದಾ ನದಿಯು ವಿಂಧ್ಯ ಪರ್ವತ ಶ್ರೇಣಿ ಮತ್ತು ಸಾತ್ಪುರ ಶ್ರೇಣಿಗಳ ಮಧ್ಯದಲ್ಲಿ ಹರಿಯುತ್ತದೆಯೋ ಅದೇ ರೀತಿಯಾಗಿ ತಾಪಿ ನದಿಯು ಕೂಡ ಈ ಸಾತ್ಪುರ ಶ್ರೇಣಿ ಮತ್ತು ಅಜಂತ ಶ್ರೇಣಿಗಳ ಮಧ್ಯದಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿದು ಗುಜರಾತ್ನ ಸೂರತ್ನ ಸಮೀಪ ಅರಬ್ಬಿ ಸಮುದ್ರವನ್ನು ಸೇರುವಂತಹ ಒಂದು ಪ್ರಮುಖ ನದಿ ವ್ಯವಸ್ಥೆಯಾಗಿದೆ. ಈ ತಾಪಿ ಅಥವಾ ತಪತಿ ನದಿಯ ಪ್ರಮುಖ ಉಪನದಿಗಳು ಯಾವುವು ಅಂತಂದ್ರೆ ಒಂದು ಅರುಣಾವತಿ. ತಾಪಿ ನದಿಯ ಪ್ರಮುಖ ಉಪನದಿಗಳಲ್ಲಿ ಒಂದು ಅರುಣಾವತಿ, ಎರಡು ಗಂಜಾಲ, ಮೂರು ಪೂರ್ಣ, ನಾಲ್ಕು ಪಾಲ್ಕಿಟ್ಟ. ಅರುಣಾವತಿ, ಗಂಜಾಲ, ಪೂರ್ಣ ಮತ್ತು
ಪಾಲ್ಕಿಟ್ಟ ಇವು ಈ ತಾಪಿ ನದಿಯ ಪ್ರಮುಖ ಉಪನದಿಗಳಾಗಿವೆ. ಇದರಲ್ಲಿ ಅತಿ ದೊಡ್ಡದಾದ ಉಪನದಿ ಯಾವುದು ಅಂತಂದ್ರೆ ಫ್ರೆಂಡ್ಸ್, ಅರುಣಾವತಿ ನದಿಯು ತಾಪಿ ನದಿಯ ಅತಿ ದೊಡ್ಡ ಉಪನದಿಗಳಲ್ಲಿ ಆಗಿದೆ ಅಂತಕ್ಕಂಥದ್ದು ಉಪನದಿ ಆಗಿದೆ. ಸೊ ಹೀಗೆ ಈ ಪಕ್ಷಿಮಿಕ್ಕಿ ಹರಿತಕ್ಕಂತಹ ನದಿ ವ್ಯವಸ್ಥೆಗಳಲ್ಲಿ ಅತಿ ದೊಡ್ಡದಾದ ಹಾಗೂ ಅತಿ ಉದ್ದವಾದ ನದಿಗಳಲ್ಲಿ ನರ್ಮದಾ ನದಿ, ನಂತರದ ಸ್ಥಾನದಲ್ಲಿ ತಪತಿ ಅಥವಾ ತಾಪಿ ನದಿಗಳು ಕಂಡು ಬರುತ್ತವೆ ಅನ್ನುವಂಥದ್ದು ಫ್ರೆಂಡ್ಸ್. ಸ್ನೇಹಿತರೆ, ಈ ಒಂದು ಈ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಿರುವಂತೆ ನಾನು ಮಾಡಿರುವಂತಹ ಈ ನದಿ ವ್ಯವಸ್ಥೆಯ ಸರಣಿ 1 ಮತ್ತು ಸರಣಿ 2, ಸರಣಿ 3 ಹಾಗೂ ಸರಣಿ 4, 5 ಇನ್ನು ಮುಂತಾದ ಸರಣಿಗಳು ಬರ್ತಾ ಇದ್ದಾವೆ. ಸೊ ಈ ಒಂದು ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.